ಕಲಬುರಗಿಯ ಇಂದಿರಾ ಸ್ಮಾರಕ ಭವನದಲ್ಲಿ ಜರುಗಿದ ರಾಜ್ಯ ಮಟ್ಟದ 9ನೇ ತ್ರೈಮಾಸಿಕ ಸಭೆ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘಗಳ ಪರಿಷತ್ ವತಿಯಿಂದ ಆಯೋಜನೆ ಜ್ಞಾನ ಸಂಪತ್ತಿನಿಂದ ವಿಶ್ವವನ್ನೇ ಸಂಪಾದಿಸಬಹುದು ವಿಧಾನ ಪರಿಷತ್ ಮಾಜಿ ಸದಸ್ಯ ಅಲ್ಲಮಪ್ರಭು ಪಾಟೀಲ್ ಹೇಳಿಕೆ ರೋಟರಿ ಶಾಲೆಯಲ್ಲಿ ಜರುಗಿದ ಸ್ತನ ಕ್ಯಾನ್ಸರ್ ಜಾಗೃತಿ ಮತ್ತು ತಪಾಸಣಾ ಶಿಬಿರ ರೋಟರಿ ಮತ್ತು ಇನ್ನರ್ ವಿಲ್ ಕ್ಲಬ್ ಹಾಗೂ ನಿರ್ಣಿ ಕ್ಯಾನ್ಸರ್ ಫೌಂಡೇಶನ್ ನಿಂದ ಆಯೋಜನೆ ಹೈದರಾಬಾದ್ ಕರ್ನಾಟಕ ಲೇಖಕರ ಸಾಹಿತ್ಯ ಪಠ್ಯಪುಸ್ತಕವಾಗಲಿ ಹಿರಿಯ ಕವಿ ಸಾಹಿತಿ ಪ್ರೊಫೆಸರ್ ವಸಂತ ಕುಷ್ಟಗಿ ಹೇಳಿಕೆ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ನಡೆದ ವಿಶ್ವ ಅಬಕಸ್ ಸ್ಪರ್ಧೆ ಕಲಬುರಗಿಯ ಮಹಿತಾ ಅಬಕಸ್ನ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಇಂದು ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಹುಟ್ಟುಹಬ್ಬ ಕಲಬುರಗಿಯಲ್ಲಿ ಕಮಾಲ್ ಮಾಡಿದ್ದ ಕಲಾಂಗೆ ನಮ್ಮ ಸಲಾಂ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಆರ್ಜೆ ಮಂಜು ಹಿರೋಳಿ ಕಲಬುರಗಿ ನಗರದ ಇಂದಿರಾ ಸ್ಮಾರಕ ಭವನದಲ್ಲಿ ಇಂದು ನಡೆದ ರಾಜ್ಯ ಮಟ್ಟದ 9ನೇ ತ್ರೈಮಾಸಿಕ ಸಭೆಗೆ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಶರಣಕುಮಾರ್ ಮೋದಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಕಲಬುರಗಿ ನಗರದ ಇಂದಿರಾ ಸ್ಮಾರಕ ಭವನದಲ್ಲಿ ಇಂದು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘಗಳ ಪರಿಷತ್ತು ಆಯೋಜಿಸಿದ್ದ ರಾಜ್ಯ ಮಟ್ಟದ 9ನೇ ತ್ರೈಮಾಸಿಕ ಸಭೆಯನ್ನು ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಶರಣಕುಮಾರ್ ಮೋದಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಕಲಬುರಗಿ ಮಹಾನಗರ ಪಾಲಿಕೆಯ ಅಭಿವೃದ್ಧಿ ಉಪಾಯುಕ್ತರಾದ ಆರ್.ಪಿ. ಜಾಧವ್ ರವರು ಮಹಾಪೌರರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸತ್ಕರಿಸಿದರು ನಂತರ ಕಲಬುರಗಿ ಮಹಾನಗರ ಪಾಲಿಕೆಯ ನಿರ್ದೇಶಕರಾದ ಪ್ರಹ್ಲಾದ್ ಕುಲಕರ್ಣಿ ಅವರು ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಪಿ. ಸುನಿಲ್ ಕುಮಾರ್ ಅವರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸತ್ಕರಿಸಿದರು ಇದೇ ಸಂದರ್ಭದಲ್ಲಿ ಮೇಯರ್ ಶರಣಕುಮಾರ್ ಮೋದಿ ಅವರು ಈ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಇವತ್ತು ಈ ತ್ರೈಮಾಸಿಕ ಸಭೆ ಕಲಬುರಗಿ ಇಲ್ಲಿ ನಡೆಯಲಿದೆ ಅದು ನಮ್ಮ ಸುನಿಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಹಾಗೂ ನನ್ನ ಒಂದು ಮಹಾಪೌರ ಅವಧಿಯಲ್ಲಿ ನಡೆಯುತ್ತದೆ ಇದು ಒಂದು ಹೆಮ್ಮೆಯ ವಿಷಯ ಅಂತ ನನ್ನ ಸಂತೋಷ ಆಗಿದೆ ಇವತ್ತಿನ ದಿವಸ ತಮ್ಮ ಬೇಡಿಕೆ ಬಗ್ಗೆ ಏನು ತಾವು ಇಟ್ಟಿದ್ರಿ ಅದು ಪೌರಾಡಳಿತ ಸಚಿವರಾಗಿರ್ಬೋದು ಇವತ್ತು ಸನ್ಮಾನ್ಯ ಈಶ್ವರ ಖಂಡ್ರೆ ಅವರಾಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಆಗಿರ್ಬೋದು ಹಾಗೆ ಇವತ್ತು ರೋಷನ್ ಬೇಗ್ ಸಾಹೇಬರ ಹಾಗೂ ಅರ್ಜುನ್ ಪರ್ವೇಜ್ ಸಾಹೇಬರನ್ನು ಕೂಡ ಒಂದು ಮನವರಿಗೋದು ಹಾಗೂ ತಮ್ಮ ಏನು ಅನಿದೆಯೋ ಒಂದು ಸುದ್ದಿಯನ್ನು ಮುಗಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಈ ಸಂದರ್ಭದಲ್ಲಿ ಹೇಳುತ್ತಾ ಏನು ನಮ್ಮ ಎಂಪ್ಲಾಯಿ ಅಸೋಸಿಯೇಷನ್ ಇದೆ ಈ ಅಸೋಸಿಯೇಷನ್ ಬಲಪಡಿಸಕ ಇವತ್ತಿನ ದಿವಸ ನಮ್ಮ ವತಿಯಿಂದ 750,000 ರೂಪಾಯಿ ಕೊಡಿ ಅಂತ ಘೋಷಣೆ ಮಾಡಿ ಮತ್ತು ಅದರಲ್ಲಿ ಕೂಡ ನನ್ನ ಕಡೆಯಿಂದ ವಿಶೇಷವಾಗಿ 51,000 ರೂಪಾಯಿ ಕೂಡ ಕೊಡ್ತೀನಿ ಸಂದೇಶ ಮತ್ತೆ ಈಗ ತಾನೇ ಆಯುಕ್ತರು ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು ತಾವೇನು ರಾಜ್ಯ ಮಟ್ಟದ ಸಮಾವೇಶ ಮಾಡ್ಲಿಕ್ಕತ್ತೀರಿ ತಾವು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಸಮಾವೇಶ ಡಿಸೆಂಬರ್ನಲ್ಲಿ ಮಾಡ್ಲಿಕ್ಕತ್ತೀರಿ ಅದಕ್ಕೆ ಆ ಸಮಾವೇಶಕ್ಕೆ ಕೂಡ ಇಂಥ ಒಂದು ಆಯುಕ್ತರು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಇತರ ಒಂದು ಎಲ್ಲ ಇಡೀ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಷಯ ಆ ಒಂದು ನಿಟ್ಟಿನಲ್ಲಿ ಮುಂದೆ ಬರೋದ ಸಮಾವೇಶಕ್ಕೆ ಕೂಡ ಸುಮಾರು 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಈ ಸನ್ಮಾನ ಮಾಡಿ ಮಾತಾಡಲು ಅವಕಾಶ ಕೊಟ್ಟಿದ್ದೀನಿ
ಅದೇ ರೀತಿ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಾದ ಪಿ ಸುನೀಲ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಆಮೇಲೆ ಇಷ್ಟೊಂದು ಚೆನ್ನಾಗಿ ನಾನು ಇವತ್ತು ಫಸ್ಟ್ ಟೈಮ್ ಇನ್ ಮೈ ಟೂ ಇಯರ್ಸ್ ಒನ್ ಮಂತ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಟೌನ್ ಹಾಲ್ ಇಷ್ಟು ಅದ್ಭುತವಾಗಿ ಕಾಣ್ತಾ ಇದ್ದೇನೆ ನಾನು ಪ್ರತಿಯೊಬ್ಬರಿಗೂ ಹೆಸರೆಲ್ಲ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ನೌಕರರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ಆಮೇಲೆ ಇವಾಗ ಕೆಲವರಿಗೆ ಬೋಟ್ ಬರ್ಬೋದು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಹಾಕಿದ್ದಾರೆ ಅಂತ ಅದಕ್ಕೂ ಕೂಡ ನಾನು ಫೀಲ್ ತುಂಬಿದೆವು ಈ ಸಂದರ್ಭದಲ್ಲಿ ರಾಜ್ಯ ಪರಿಷತ್ನ ಅಧ್ಯಕ್ಷರಾದ ಎಸ್ ಎಚ್ ಗುರುಮೂರ್ತಿ ಸೇರಿದಂತೆ ಕಲಬುರಗಿ ಮಹಾನಗರ ಪಾಲಿಕೆಯ ಸಿಬ್ಬಂದಿ ವರ್ಗದವರು ಮುನಾಫ್ ಅವರು ಸೇರಿದಂತೆ ಕರ್ನಾಟಕ ರಾಜ್ಯದ 10 ಮಹಾನಗರ ಪಾಲಿಕೆಗಳ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು ಶ್ರೀ ಟಿ ಸಿ ಬಸವರಾಜಯ್ಯ ರಾಜ್ಯ ಪರಿಷತ್ ಪ್ರಧಾನ ಕಾರ್ಯದರ್ಶಿ ಅವರಿಗೂ ಕೂಡ ನಾನು ಅದೇ ರೀತಿ ನಾನು ಉತ್ತಮ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ರಾಮಯ್ಯ ಅಧ್ಯಕ್ಷರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇವರಿಗೂ ಕೂಡ ನಾನು ಉತ್ತಮವಾದ ಸ್ವಾಗತವನ್ನು ಕೋರುತ್ತೇನೆ ಅಧ್ಯಕ್ಷರು ಬೆಳಗಾವಿ ಮಹಾನಗರ ಪಾಲಿಕೆ ಶ್ರೀ ಕೆ ಗೋವಿಂದರಾಜ್ ಅಧ್ಯಕ್ಷರು ದಾವಣಗೆರೆ ಮಹಾನಗರ ಪಾಲಿಕೆ ಜ್ಞಾನ ಸಂಪತ್ತಿನಿಂದ ವಿಶ್ವವನ್ನೇ ಸಂಪಾದಿಸಬಹುದು ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಅಲ್ಲಮ್ಮ ಪ್ರಭು ಪಾಟೀಲ್ ಹೇಳಿದ್ದಾರೆ ಮನುಷ್ಯನಾದವನು ಧರ್ಮದ ಮಾರ್ಗದಿಂದ ನಡೆಯಬೇಕು ಉತ್ತಮ ಪುಸ್ತಕಗಳನ್ನು ಓದುವ ಹವ್ಯಾಸದೊಂದಿಗೆ ಜ್ಞಾನ ಸಂಪತ್ತನ್ನು ಹೆಚ್ಚಿಸಿಕೊಂಡು ವಿಶ್ವವನ್ನೇ ಸಂಪಾದಿಸಬಹುದು ಎಂದು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಅಲ್ಲಮ್ಮ ಪ್ರಭು ಪಾಟೀಲ್ ನೆಲೋಗಿ ಅವರು ಮಾರ್ಮಿಕವಾಗಿ ನುಡಿದಿದ್ದಾರೆ ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಹೈದರಾಬಾದ್ ಕರ್ನಾಟಕ ಮಾನವ ಅಭಿವೃದ್ಧಿ ಸಂಶೋಧನಾ ಸಂಸ್ಥೆ ಶ್ರೀ ಮೈಲಾರಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಕಡಣಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಜಾನಪದ ಸಂಗೀತ ಕಾರ್ಯಕ್ರಮ ಗುರುಪದೇಶ ಕನ್ನಡ ಮಾಸಪತ್ರಿಕೆಯ ದ್ವಿತೀಯ ವಾರ್ಷಿಕೋತ್ಸವ ಹಾಗೂ ಗುಂಡೂರಾವ್ ಕಡಣಿ ವಿರಚಿತ ಪತ್ರಿ ಪರಿಮಳ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಅನುಭವ ಪಡೆದಿರತಕ್ಕಂಥದ್ದು ವ್ಯಕ್ತಿ ಮತ್ತು ವಿದ್ಯೆಯನ್ನು ಪಡೆದಿರತಕ್ಕಂಥ ವ್ಯಕ್ತಿಗೆ ಮಾತ್ರ ಪುಸ್ತಕವನ್ನು ಬರಲಿಕ್ಕೆ ಸಾಧ್ಯ ಇದೆ ಎಲ್ಲರೂ ಪುಸ್ತಕ ಬರಲಿಕ್ಕೆ ಆಗೋದಿಲ್ಲ ಅದು ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಒಂದನೇ ಪೀಳಿಗೆ ಬಿಟ್ಟು ಎರಡನೇ ಪೀಳಿಗೆ ನಮ್ಮ ಯಾಕಂದರೆ ಸ್ವತಂತ್ರ ಬಂದ ಮೇಲೆ ಹೈದರಾಬಾದ್ ಕರ್ನಾಟಕಕ್ಕೆ ಕೇವಲ ಇರ್ತಕ್ಕಂಥದ್ದು ಒಂದೇ ಹೈಸ್ಕೂಲ್ ಬಿಜಾಪುರ್ ಮತ್ತು ಮಂಗಳೂರು ಮೈಸೂರು ಕಡೆಯವರು ಬರೀಬಹುದು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ನಾವೆಲ್ಲ ಓದಿದ್ದೇವೆ ಆದರೆ ನಮ್ಮ ಭಾಗದಲ್ಲಿ ಪುಸ್ತಕ ಓದ್ತಕ್ಕಂಥವ್ರ ಭಾಳಷ್ಟು ಕಡಿಮೆ ಪುಸ್ತಕಗಳನ್ನು ಓದಿ ವಿದ್ಯಾಭ್ಯಾಸವನ್ನು ಪಡೆದ ಮೇಲೆ ಏನಾದರೂ ಮತ್ತೊಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಆ ಸಾಧನೆಯನ್ನು ಇವತ್ತು ನಮ್ಮ ಈ ಭಾಗದಲ್ಲಿ ಭಾಳಷ್ಟು ಕಡಿಮೆ ಬರಹಗಾರಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುಂಡೂರಾವ್ ಕರ್ಣಿಯವರು ಪತ್ರಿ ಪರಿಮಳ ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ ಅವರಿಗೆ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಶ್ರೀ ಗುರು ವಿದ್ಯಾಪೀಠದ ಅಧ್ಯಕ್ಷರಾದ ಬಸವರಾಜ್ ದಿಗ್ಗಾವಿ ಅವರು ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿದರು ಬಸವರಾಜ್ ದಿಗ್ಗಾವಿ ಅಧ್ಯಕ್ಷರು ಶ್ರೀ ಗುರು ವಿದ್ಯಾಪೀಠ ಕಲಬುರಗಿ ಇವರಿಂದ ಪುಸ್ತಕ ಲೋಕಾರ್ಪಣೆಯನ್ನಾಗ್ತಾ ಇದೆ ನಿಮ್ಮೆಲ್ಲರ ಜೋರಾಲ ಚಪ್ಪಾಳಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಪತ್ರಿ ಪರಿಮಳ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಹಿರಿಯರು ಪೂಜ್ಯರು ಹಾಗೂ ರಾಷ್ಟ್ರೀಯ ಗಣ್ಯರು ಸೇರಿ ಈ ಒಂದು ಕಾರ್ಯಕ್ಕೆ ಒಂದು ಗೌರವವನ್ನು ಸಮರ್ಪಣೆಯನ್ನ ನೀಡ್ತಾ ಇದ್ದಾರೆ ಪತ್ರಿ ಪರಿಮಳ ಎನ್ನುವ ಒಂದು ವಿಶೇಷವಾಗಿರುವ ಬಣ್ಣದ ಚಿತ್ರ ಗುರುಪದೇಶ ಕನ್ನಡ ಮಾಸಪತ್ರಿಕೆ ದ್ವಿತೀಯ ವಾರ್ಷಿಕೋತ್ಸವದ ಕಾರ್ಯಕ್ರಮ ರೂವಾರಿಗಳು ನಮ್ಮ ಹಾಗೂ ಶ್ರೀ ಗುಂಡೂರಾವ್ ಕರ್ನಾಟಕವನ್ನು
ಬಿಡುಗಡೆ ಸಮಾರಂಭ ಆಯಿತು. ಈಗ ಗುರುಪದೇಶ ಸುಂದರವಾಗಿರ್ತಕ್ಕಂಥ ಬಣ್ಣ ಬಣ್ಣದೊಂದಿಗೆ ಎಲ್ಲರನ್ನ ನೋಡಿ ನಾಚು ಬಂದಕ್ಕಿಂತ ಕಡಿಮೆ ದರಕ್ಕೆ ಇಟ್ಟು ಅದು ಸುಂದರವಾಗಿರ್ತಕ್ಕಂಥ ಯಾಕೆಂದ್ರೆ ಜೀವಕ್ಕಾಗಿದೆ. ಇವತ್ತು ವೇದಿಕೆಯಲ್ಲಿ ಹರಗುರು ಚರಮೂರ್ತಿಗಳು ಹಾಗೂ ಅಕ್ಷರ ದಾಸೋಹದ ಜ್ಞಾನಿಗಳು ರಾಜಕೀಯ ಧುರೀಣರು ಜನನಾಯಕರಾಗಿರುವ ಶ್ರೀ ಅಲ್ವಾ ಪ್ರಭು ಪಾಟೀಲರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಅವರಿಂದ ಪ್ರೀತಿ ನೇರವನ್ನು 1995ರಲ್ಲಿ ನಾನೇನಪ್ಪ ಅಂದ್ರೆ ಒಂದು ಪಾವನ ಪಬ್ಲಿಕೇಶನ್ ಅನ್ನುವಂಥ ಒಂದು ಪಬ್ಲಿಕೇಶನ್ ಮುಖಾಂತರ ನಾನು ಪ್ರಾರಂಭಿಸಿದೆ. ಈ ಪತ್ರಿಕೆ ನಡೆಸುವುದು ಎಷ್ಟು ಕಷ್ಟಕರ ಅಂತ ನಾನು ಅನುಭವಿಸಿದ್ದೀನಿ. ಬಹುಶಃ ಆಗಿನ ದಿನಗಳಲ್ಲಿ ಆ ಪತ್ರಿಕೆ ನನಗೆ ಜೀವನದಲ್ಲಿ ಒಂದು ಯಶಸ್ವಿ ಕಂಡಿತ್ತು ಅಂದ್ರೆ ನಾನು ಇವತ್ತು ಈ ಕ್ಷೇತ್ರದಲ್ಲಿ ಬರ್ತಾ ಇರಲಿಲ್ಲ. ಬಹುಶಃ ಆ ಪತ್ರಿಕೆ ಮುಂಬರುವ ದಿನಗಳಲ್ಲಿ ನಿನ್ನ ಒಂದು ಕ್ಷೇತ್ರ ಹಿಂತಲಿದೆ, ನಿನ್ನ ಅಲ್ಲಿ ಹೋಗಿಸಿ ಒಂದು ಸೇವೆ ಸಲ್ಲಿಸುವಂತೂ ಏನು ಸುಮಾರು ಸತತ 5 ವರ್ಷ ನಾನು ಶ್ರಮ ವಹಿಸಿದರು ಆ ಪತ್ರಿಕೋದ್ಯಮದಲ್ಲಿ ನಾನು ಯಶಸ್ವಿ ಕಾಣಲಿಲ್ಲ. ಹೀಗಾಗಿ 2002ರಲ್ಲಿ ಏನಪ್ಪ ಅಂದ್ರೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ತಮ್ಮೆಲ್ಲರೆಲ್ಲರೆದುರು ನಾನಿವತ್ತು ಒಂದು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಈ ಒಂದು ದೊಡ್ಡ ಕೃತಿ ನನ್ನಿಂದ ಬಿಡುಗಡೆ ಮಾಡಿದ್ದು ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಚಿನ್ಮಯಗಿರಿ ಮಹಂತೇಶ್ವರ ಮಠದ ಪೀಠಾಧಿಪತಿಗಳಾದ ಸಿದ್ದರಾಮ ಶಿವಾಚಾರ್ಯರು ವಹಿಸಿದ್ದರು. ಅಣ್ಣಯ್ಯ ದೇವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಸ್ಎಸ್ ಗುಬ್ಬಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗನೂರ್, ನಿವೃತ್ತ ಸೇನಾನಿ ಶಾಂತಯ್ಯ ಸ್ವಾಮಿ ಸಂಧಿಮಾಡ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸಿದ್ದನಗೌಡ ಮಾಲಿಪಾಟೀಲ್ ವಹಿಸಿದ್ದರು. ನಂತರ ಸಿದ್ದರಾಮ ಶಿವಾಚಾರ್ಯರ ಹಾಗೂ ಗದಗಯ್ಯ ಬಸಲಿಂಗಯ್ಯ ಹಿರೇಮಠ ಅವರ ತುಲಾಭಾರ ಮಾಡಲಾಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಸತ್ಕರಿಸಲಾಯಿತು. ಶಿವಶಂಕರ ಬಿರಾದಾರ್, ಬಲು ಉದನೂರ್, ನಿತ್ಯಾನಂದ ಬಳಬಟ್ಟಿ ಹಾಗೂ ಅನೇಕ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಕಲಬುರಗಿ ನಗರದ ರೋಟರಿ ಶಾಲೆಯಲ್ಲಿ ಇಂದು ಸ್ತನ ಕ್ಯಾನ್ಸರ್ ಜಾಗೃತಿ ತಪಾಸಣಾ ಶಿಬಿರ ಜರುಗಿತು. ಕಲಬುರಗಿ ನಗರದ ರೋಟರಿ ಶಾಲೆಯಲ್ಲಿ ಇಂದು ರೋಟರಿ ಮತ್ತು ಇನ್ನರ್ ವೀಲ್ ಕ್ಲಬ್ ಹಾಗೂ ಹೈದರಾಬಾದಿನ ನಿರಣಿ ಕ್ಯಾನ್ಸರ್ ಫೌಂಡೇಶನ್ ಸಹಯೋಗದಲ್ಲಿ ಸ್ತನ ಕ್ಯಾನ್ಸರ್ ಜಾಗೃತಿ ಮತ್ತು ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಉದಯ ಹನಗುಂಟಿಕರ್ ಕಾರ್ಯದರ್ಶಿ ಈ ರೋಟರಿ ಕ್ಲಬ್ ಮೇನ್ ಇದ್ದು ಇವತ್ತಿನ ದಿವಸ ಏನಪ್ಪ ಅಂದರೆ 15ನೇ ತಾರೀಕು ಸಂಡೇ ಈ ನಮ್ಮ ರೋಟರಿ ಕ್ಲಬ್ಬಲ್ಲಿ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗ ನಾರ್ತ್ ಸೌತು ಮಿಡ್ ಟೌನು ರೋಟರಿ ಕ್ಲಬ್ ಮೇನು ಮತ್ತು ರೋಟರಿ ಕ್ಲಬ್ ಸನ್ ಸಿಟಿ ಮತ್ತು ಆಲ್ 4 ಇನ್ನರ್ ವೀಲ್ ಕ್ಲಬ್ಸ್ ಕಡೆಯಿಂದ ಇನ್ ಅಸೋಸಿಯೇಷನ್ ವಿತ್ ನಿರ್ಣಿ ಕ್ಯಾನ್ಸರ್ ಫೌಂಡೇಶನ್ ಹೈದರಾಬಾದ್ ನಮ್ಮದು ಇಲ್ಲೊಂದು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮತ್ತು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತೊಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ವಿ. ಈ ಒಂದು ಆನ್ ದಿಸ್ ಒಕೇಜನ್ ಡಾಕ್ಟರ್ ನಿರ್ಣಿ ಹಿಮ್ಸೆಲ್ಫ್ ಹ್ಯಾಸ್ ಫ್ರಮ್ ನಿರ್ಣಿ ಕ್ಯಾನ್ಸರ್ ಫೌಂಡೇಶನ್ ಹೈದರಾಬಾದ್ ಹೈದರಾಬಾದಿಂದ ಇಲ್ಲಿ ಬಂದುಬಿಟ್ಟು ಫ್ರೀ ಸ್ಕ್ರೀನಿಂಗ್ ಆಫ್ ಮ್ಯಾಮೋಗ್ರಾಮ್ ಟೆಸ್ಟ್ ಇಲ್ಲಿ ಸುಮಾರು ಬಂದಂಥ ಲೇಡೀಸ್ಗೆ ಮಾಡಿದರು. ಆಮೇಲೆ ನಮ್ಮ ಬಿ ಸರ್ವೋತ್ತಮ್ ಅವರು ಚೀಫ್ ಗೆಸ್ಟಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಆ ಸಂಬಂಧಪಟ್ಟ ವಿಷಯಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಅವೇರ್ನೆಸ್ ಬಗ್ಗೆ ಮಾತಾಡಿದರು. ಮೇನ್ಲಿ ಅಂದರೆ ಈ 22-40 ವರ್ಷ ಮಧ್ಯದ ವಯಸ್ಸಿನವರಲ್ಲಿ ಈ ಸ್ತನ ಕ್ಯಾನ್ಸರ್ ಭಾಳಷ್ಟು ಆಲ್ಮೋಸ್ಟ್ 25 ವರ್ಷಕ್ಕಿಂತ ನೋಡಿದರೆ ಈಗ ಆಲ್ಮೋಸ್ಟ್ ಡಬಲ್ ಆಗಿದೆ. ಸೊ ಅದರಲ್ಲಿಂದ ಈ ಸ್ವಸ್ತನ ಪರೀಕ್ಷೆ ಮತ್ತು ಮ್ಯಾಮೋಗ್ರಾಫಿ ಮಾಡೋದ್ರಲ್ಲಿಂದ ಭಾಳಷ್ಟು ಸ್ತನ ಕ್ಯಾನ್ಸರ್ ನಾವು ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸಿಸ್ ಮಾಡ್ಬೋದು. ಮತ್ತು ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸಿಸ್ ಆದರೆ ಕಂಪ್ಲೀಟ್ ಕ್ಯೂರ್
ನಾವು ಮಾಡ್ಬೋದು. ಅದ್ರ ಸಲುವಾಗಿ ರೆಗ್ಯುಲರ್ 40 ವರ್ಷ ಆಗಿದ್ಮೇಲೆ ಪ್ರತಿ ಮಹಿಳೆಯರು ತಿಂಗಳಿಗೊಂದ್ಸರಿ ಸ್ವಸ್ಥಾನ ಪರೀಕ್ಷೆ ಮತ್ತು ವರ್ಷಕ್ಕೊಂದ್ಸರಿ ಮ್ಯಾಮೋಗ್ರಾಫಿ ಮಾಡಿಸ್ಕೊಂಡ್ರೆ ಭಾಳಷ್ಟು ಕ್ಯಾನ್ಸರ್ ನಾವು ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸಿಸ್ ಮಾಡ್ಬೋದು. ಮತ್ತು ಇದು ಆಲ್ಮೋಸ್ಟ್ 90-95% ಕ್ಯಾನ್ಸರ್ ನಾವು ಕ್ಯೂರ್ ಮಾಡ್ಬೋದು. ಯಾ ಈಗ ಮೇನ್ ಕಾರಣಗಳಂದರೆ ಲೇಟ್ ಮದುವೆ ಆಗೋದು, ಮತ್ತು ಭಾಳಷ್ಟು ಮಹಿಳೆಯರು ಮಕ್ಕಳಿಗೆ ಹಾಲು ಕುಡ್ಸೋಂಗಿಲ್ಲ, ಮತ್ತು ಜಂಕ್ ಫುಡ್ ತಿನ್ನೋದ್ರಲ್ಲಿಂತ ಎಕ್ಸಸೈಸ್ ಮಾಡೋಂಗಿಲ್ಲ, ಸೊ ಸ್ಮೋಕಿಂಗ್ ಡ್ರಿಂಕಿಂಗ್ ಇದೆಲ್ಲ ಮಾಡೋದ್ರಲ್ಲಿಂತ ಸ್ತನ ಕ್ಯಾನ್ಸರ್ ಭಾಳಷ್ಟು ಜಾಸ್ತಿ ಆಗ್ತಾ ಇದೆ. ಮೇನ್ ಅಂದರೆ ಫ್ರೂಟ್ಸು ವೆಜಿಟೇಬಲ್ಸ್ ಜಾಸ್ತಿ ತೊಗೊಳ್ಳೋದು, ರೆಗ್ಯುಲರ್ ಎಕ್ಸಸೈಸ್ ಮಾಡೋದು, ಸ್ಮೋಕಿಂಗ್ ಡ್ರಿಂಕಿಂಗ್ ಮಾಡಬಾರ್ದು, ಮತ್ತು ರೆಗ್ಯುಲರ್ ಈ ಮ್ಯಾಮೋಗ್ರಾಫಿ ಪ್ಲಸ್ ಸ್ವಸ್ಥಾನ ಪರೀಕ್ಷೆ ಮಾಡೋದ್ರಲ್ಲಿಂತ ಭಾಳಷ್ಟು ಸ್ತನ ಕ್ಯಾನ್ಸರ್ ನಾವು ತಡೆಗಟ್ಬೋದು. ಮತ್ತು 5ನೇ ಮತ್ತು 6ನೇ ತಾರೀಕು ನಾವು ರಾಯಚೂರು ಮತ್ತು ಯಾದಗಿರಿಯಲ್ಲಿ ಪ್ಲಾನ್ ಮಾಡಿದ್ದೇವೆ. ಈ ಶಿಬಿರದಲ್ಲಿ ನೂತನ ವಿದ್ಯಾಲಯ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಸರ್ವೋತ್ತಮ ರಾವ್, ಡಾಕ್ಟರ್ ಎಸ್ ಎಸ್ ನಿರಣಿ, ಲಕ್ಷ್ಮೀಕಾಂತ್ ಮೈಲಾಪುರ್, ಮಣಿಲಾಲ್ ಶಹ, ಗೌತಮ್ ಜಹಾಗೀರ್ದಾರ್, ಚಂದ್ರಶೇಖರ್ ತಳ್ಳಳ್ಳಿ, ಉದಯ್ ಹೊನ್ಗುಂಟಿಕರ್, ಡಾಕ್ಟರ್ ಸುಧಾ ಹಾಲ್ಕಾಯಿ, ಎಂ ಮುರಳೀಧರ್ ಸೇರಿದಂತೆ ಹಲವು ಗಣ್ಯರು ಮತ್ತು ವೈದ್ಯರು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಭಾಗದ ಲೇಖಕರ ಸಾಹಿತ್ಯ ಪಠ್ಯಪುಸ್ತಕವಾಗಲಿ ಎಂದು ಹಿರಿಯ ಸಾಹಿತಿ ಪ್ರೊಫೆಸರ್ ವಸಂತ ಕುಷ್ಟಗಿಯವರು ಹೇಳಿದ್ದಾರೆ. ಹೈದರಾಬಾದ್ ಕರ್ನಾಟಕ ಭಾಗದ ಲೇಖಕರು ಮತ್ತು ಕವಿಗಳು ರಚಿಸಿದ ಸಾಹಿತ್ಯ ಪಠ್ಯಪುಸ್ತಕವಾದಾಗ ಮಾತ್ರ ಮಾನ್ಯತೆ ಮತ್ತು ಗೌರವ ಸಿಗಲು ಸಾಧ್ಯ ಎಂದು ಹಿರಿಯ ಕವಿಗಳು ಹಾಗೂ ಸಾಹಿತಿಗಳಾದ ಪ್ರೊಫೆಸರ್ ವಸಂತ ಕುಷ್ಟಗಿಯವರು ಹೇಳಿದ್ದಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಇಂದು ಹಮ್ಮಿಕೊಂಡಿದ್ದ 14ನೆಯ ಮನದಾಳದ ಮಾತು ಕಾರ್ಯಕ್ರಮದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಒಂದೂವರೆ ವರ್ಷದ ವಯಸ್ಸಿದ್ದಾಗ ನನ್ನ ತಾಯಿಯ ತವರೂರು ಕೊಪ್ಪಳದ ಜಿಲ್ಲೆಯ ಗಂಗಾವತಿ ತಾಲೂಕಿನ ಎರಡೋಣಿ. ಎರಡೋಣಿಯ ಸಂಸ್ಕಾರ ನನ್ನ ಮೇಲೆ ಬಹಳಷ್ಟು ಆಗಿದೆ. ಗ್ರಾಮ ರಾಜ್ಯದ ಬಗ್ಗೆ, ಗಾಂಧೀಜಿಯವರ ಬಗ್ಗೆ ಯೋಚನೆ ಮಾಡುವುದಾದಲ್ಲೆಲ್ಲ ನನಗೆ ಇಲ್ಲಿ ಹಳ್ಳಿಗಳು ನೆನಪಿಗೆ ಬರೋದಿಲ್ಲ. ನನಗೆ ಬರ್ತಕ್ಕಂಥದ್ದು ನನ್ನ ತಾಯಿಯ ತವರೂರಾಗಿರ್ತಕ್ಕಂಥ ಎರಡೋಣಿಯಲ್ಲಿ. ಆ ಎರಡೋಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಗದಗಿನಲ್ಲಿ ಏನೋ ಅಪಾಯ ಸಂಭವಿಸಿ ನಾನು ಪೋಲಿಯೋಗೆ ಒಳಗಾಗಿ 3 ವರ್ಷದಲ್ಲಿ ನನ್ನ ಕಾಲನ್ನು ಕಳೆದುಕೊಂಡೆ. ಆದರೆ ಇಲ್ಲಿ ನಮ್ಮ ಶಾಂತಪ್ಪ ಅವರಿದ್ದಾರೆ, ಇಲ್ಲಿ ಅಂಗವಿಕಲರೆಲ್ಲರೂ ಬಹಳಷ್ಟು ಜನ ನನ್ನ ಸ್ನೇಹಿತರು ಬಂದಿದ್ದಾರೆ. ಅವರು ಅಂಗವಿಕಲರಲ್ಲ, ನಾವು ಅನುಕಂಪ ನಮಗೆ ಬೇಕಾಗಿಲ್ಲ, ಅವಕಾಶ ಬೇಕು. ಧೈರ್ಯದ ನಿಧಿಯಾಗಿ ನಾವು ಮುನ್ನುಗ್ಗತಕ್ಕಂಥವ್ರು. ನನ್ನ ತಾಯಿ, ನಮ್ಮ ತಂದೆ ಅಂತಹ ಸಂಸ್ಕಾರವನ್ನು ನನಗೆ ಕೊಟ್ಟರು. ಅವ್ರು ಎಷ್ಟು ಕಷ್ಟಪಟ್ಟರೋ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ಧೈರ್ಯ ತುಂಬಿದರು, ವಿದ್ಯಾಭ್ಯಾಸ ಮಾಡಿಸಿದರು, ಹಿರಿಯರಲ್ಲಿ ಕರ್ಕೊಂಡು ಹೋದರು. ಆವಾಗ ಆಗೂರು ವೆಂಕಟರಾಯರು, ಬೇಂದ್ರೆಯವರು, ಮಾಸ್ತಿಯವರು, ಈ ಊರಿನಲ್ಲಿರ್ತಕ್ಕಂಥ ಹಿರಿಯರು, ಅವರೆಲ್ಲರಲ್ಲಿ ಕರೆದುಕೊಂಡು ಹೋಗಿ ನನಗೆ ಸಂಸ್ಕಾರವನ್ನು ಕೊಟ್ಟರು. ಧೈರ್ಯ ನಿಧಿಯಾಗಿ ಬಂದವರು. ಆಗ ಎಂಥ ಕಾಲ ಇತ್ತು ಅಂದರೆ, ಯಾವ ತಾಯಿ ಅಂಗವಿಕಲನನ್ನೋ ಪಡೆದಿದ್ದಾಳೋ ಅವರು ಪಾಪಿಷ್ಟರು, ಅವರ ನೆರವು ಇನ್ನೊಬ್ಬರ ಮೇಲೆ ಬೀಳಬಾರದು, ಇನ್ನೊಬ್ಬರ ಮಕ್ಕಳ ಮೇಲೆ ಬೀಳಬಾರದು ಅನ್ನುವಂತಹ ಸ್ಥಿತಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ವೀರಭದ್ರ ಸಿದ್ದಿಯವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಪ್ರಭುಲಿಂಗ್ ನೀಲುರೆ ಸ್ವಾಗತಿಸಿದರು. ಮಡಿವಾಳಪ್ಪ ನಾಗರಹಳ್ಳಿ ಕಾರ್ಯಕ್ರಮ ನಿರೂಪಿಸಿದರು. ದೌಲತ್ರಾಯ್ ಪಾಟೀಲ್ ವಂದಿಸಿದರು. ಮನದಾಳದ ಮಾತು ಕಾರ್ಯಕ್ರಮದ ಸಂಪಾದಕರಾದ ಡಾಕ್ಟರ್ ವಿಜಯಕುಮಾರ್ ಪರುತೆ ಉಪಸ್ಥಿತರಿದ್ದರು. ಹಿರಿಯ ವೈದ್ಯ ಡಾಕ್ಟರ್ ಎಚ್ಎಸ್ ಕಟ್ಟಿ, ಸಾಹಿತಿಗಳಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಎಸ್ಪಿ ಸುಳ್ಳದ್, ಸುಬ್ರಾವ್ ಕುಲಕರ್ಣಿ, ರಂಗಾಯಣದ ನಿರ್ದೇಶಕರಾದ ಮಹೇಶ್ ಪಾಟೀಲ್, ಕುಷ್ಟಗಿಯವರ ಗೆಳೆಯರು ಹಾಗೂ ವಿದ್ಯಾರ್ಥಿಗಳಲ್ಲಿ ಮಧು ದೇಶಮುಖ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀ ಲಕ್ಷ್ಮಣ್ ಕಾಮತೀರ್ಥ ಡಾಕ್ಟರ್ ಎಸ್ ಎಸ್ ಕಟ್ಟಿ ಸರ್ ಅವಶ್ಯ ಅವರಿಗೆ ಹೂಮಾಲಿನ ಹಾಕಿ ಅವರಿಗೆ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮಣ್ ರಾಮತೀರ್ಥ ಸರ್ ಸಹಿತ ಅವರು ಸಹಿತ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ನಂತರದಲ್ಲಿ ಶ್ರೀ ಶಿವರಾಯ್ ದೊಡ್ಡಮನಿ ಸರ್, ದಯವಿಟ್ಟು ಶಿವರಾಯ್ ದೊಡ್ಡಮನಿ ಸರ್ ಅವರು ಸಹಿತ ವೇದಿಕೆತ್ರ ಬರಬೇಕು. ಅವರು ಸಹಿತ ಪ್ರೊಫೆಸರ್ ವಸಂತ ಕೃಷಿ ಸರ್ ಅವರಿಗೆ ಒಂದು ಸನ್ಮಾನವನ್ನು ಒಂದು ಹೂಗುಚ್ಛನಿಗಾಗಿ ಸನ್ಮಾನಿಸಿದ್ದಾರೆ.
ಕಲಬುರಗಿಯ ಮೆಹ್ತಾ ಅಬಾಕಸ್ನ ವಿದ್ಯಾರ್ಥಿಗಳು ಥೈಲ್ಯಾಂಡ್ ಬ್ಯಾಂಕಾಕ್ನ ವಿಶ್ವ ಅಬಾಕಸ್ ಸ್ಪರ್ಧೆಯಲ್ಲಿ ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ. ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲಿ ಅಕ್ಟೋಬರ್ ಮೊದಲ ವಾರದಲ್ಲಿ ಜಪಾನ್ ಮೂಲದ ಗಾಜ್ಮಾ ಸಂಸ್ಥೆಯು ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಅಬಾಕಸ್ ಮೆಂಟಲ್ ಅರ್ಥಮೆಟಿಕ್ ಸ್ಪರ್ಧೆಯಲ್ಲಿ ಕಲಬುರಗಿಯ ಮೆಹ್ತಾ ಅಬಾಕಸ್ ಸಂಸ್ಥೆಯಿಂದ ಭಾಗವಹಿಸಿದ್ದ ಕಲಬುರಗಿ ನಗರದ ವಿವಿಧ ಶಾಲೆಯ ಮಕ್ಕಳು ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ. ಕೃಷ್ಣ ಕಾರ್ತಿಕ್ ದೇವಕರ್ ಮೂರನೇ ಲೆವೆಲ್ ಮತ್ತು ಇಂಪನಾ ದೇಶಪಾಂಡೆ ಎಂಟನೇ ಲೆವೆಲ್ನಲ್ಲಿ ಸೂಪರ್ ಚಾಂಪಿಯನ್ ಟ್ರೋಫಿ ಗೆದ್ದಿದ್ದಾರೆ. Myself Prachna Mehta. I am very glad to express about the international competition. Gazma Association has organized this competition, and we have filled all 44 plus 13 forms, because being a Karnataka and Maharashtra, North Karnataka Maharashtra, I am the president, so I got the chance to fill the all forms. So the day on 15th April we finished with all forms and all, then onwards we have started practicing the students, and from that day we applied for the passport and we are the back of the passports. So since 2.5 months there was a battle for us, and it's a tough fight for us. The day one day 24 hours is getting also less. From the morning to evening we were busy in scheduling for all these things, to prepare for the students practice, then their practice sheet papers, then their online practice. So many things come up in the like, but all that whatever the panic we took throughout the journey, that after achieving 100% result, today we are like very much happy, and all that pain has already gone, and we are very much now energetic to express ourselves and present our India nation at international platform. ಇಶಾನ್ ಬುಕ್ಕೇಗಾರ್ ನಾಲ್ಕನೇ ಲೆವೆಲ್, ಲಿಂಗರಾಜ್ ಪಾಟೀಲ್ ಮತ್ತು ಋಷಿಕೇಶ್ ಸಿಂಧೆ ಏಳನೇ ಲೆವೆಲ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. 10 ವಿದ್ಯಾರ್ಥಿಗಳು ಪ್ರಥಮ ಬಹುಮಾನ ಪಡೆದಿದ್ದರೆ ಉಳಿದ ವಿದ್ಯಾರ್ಥಿಗಳು ಎರಡನೆಯ ಹಾಗೂ ಮೂರನೆಯ ಬಹುಮಾನಗಳನ್ನು ಪಡೆದಿದ್ದಾರೆ. ಕಲಬುರಗಿ ನಗರದಿಂದ ವಿವಿಧ ಶಾಲೆಯ 44 ವಿದ್ಯಾರ್ಥಿಗಳು ಈ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸ್ಪರ್ಧೆಯಲ್ಲಿ 25 ದೇಶಗಳ 585 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸ್ಪರ್ಧೆಯಲ್ಲಿ ಬೇಸಿಕ್ ಮತ್ತು 1-10 ಹಂತಗಳಿದ್ದವು. ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಕ್ಯಾಲ್ಕುಲೇಟರ್ಗಿಂತಲೂ ವೇಗವಾಗಿ 8 ನಿಮಿಷದಲ್ಲಿ 150 ಲೆಕ್ಕಗಳನ್ನು ಮಾಡುವ ಸಾಮರ್ಥ್ಯ ತೋರಿಸಿದ್ದಾರೆ. ಇದರ ಅಂಗವಾಗಿ ನಮ್ಮ ಸುದ್ದಿ ಸಮಯದ ತಂಡ ಮೆಹ್ತಾ ಅಬಾಕಸ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮುಂದು ಮುದ್ದಾದ ವಿದ್ಯಾರ್ಥಿಗಳು ಕೈ ಸನ್ನೆಯ ಮೂಲಕ ಸಂಕಲನ ವ್ಯವಕಲನ ಸೇರಿದಂತೆ ಇತರೆ ಲೆಕ್ಕಗಳ ಗಣಿತವನ್ನ ಸರಾಗವಾಗಿ ಮಾಡಿ ತೋರಿಸುವ ಮೂಲಕ ಬೆರಗುಗೊಳಿಸಿದರು. ಮೈ ನೇಮ್ ಇಸ್ ನಿಸರ್ಗ. ಐ ಅಟೆಂಡೆಡ್ ಗ್ರೇಡ್ 9th ಪೇಪರ್. ಐ ಗಾಟ್ ಸಪೋರ್ಟ್ ಆಫ್ ಟೀಚರ್ಸ್, ಪೇರೆಂಟ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್. ಮೈ ಸ್ಕೂಲ್ ನೇಮ್ ಇಸ್ ಕೆನ್ರಿಚ್ ಸ್ಕೂಲ್. I am studying in 6th standard. I felt very good that I went to international competition. I was very excited that what will happen in Bangkok, but it was very nice journey and I felt very nice. Nanna hesaru Krishna. Nanu 8th taragathiyalli oduttidene Sri Swaminarayan Gurukul International School nalli oduttidene. Abhyakas international competitions alla Bangkok ge hogiddene. ಮತ್ತು ಕಾಂಪಿಟೇಷನ್ ಬಗ್ಗೆ ಅಕ್ಕೊಂಡು ದೊಡ್ಡದು ಹಾಲ್ ಇತ್ತು ರೀ. ಮತ್ತು 7-star ಹೋಟೆಲ್ನಾಗ ಕಾಂಪಿಟೇಷನ್ ಇದ್ರು. ಮತ್ತು ಅಲ್ಲಿ 18 ಕಂಟ್ರೀಸ್ ಬಂದಿದ್ರು ರೀ. ಸೌತ್ ಆಫ್ರಿಕಾ, ಕಿರ್ಗಿಸ್ತಾನ್, ಇಂಡಿಯಾ, ಆಸ್ಟ್ರೇಲಿಯಾ, ಥೈಲ್ಯಾಂಡ್. ನಂಗೆ ತುಂಬ ಇಷ್ಟ ಆಯ್ತು ರೀ. ಟ್ರಿಪ್ ಭೀ ಚಲೋ ಐತ್ರಿ. ಮತ್ತು ಸೈಟ್ ಸೀಯಿಂಗ್ ಭೀ, ಊಟ ಭೀ ಎಲ್ಲ ಸರಿಯಾಗಿದ್ದು ರೀ. ನನ್ನ ಹೆಸರು ಋಷಿಕೇಶ್ ಮುರುಗೇಶ್ ಶಿಂದೆ. ನಾನು ಚಿಂಚೋಳಿಯಿಂದ ಬರ್ತೇನೆ. ನಮ್ಮ ಹೆಸರು ಅನೌನ್ಸ್ ಮಾಡಿದರೆ ಅಲ್ಲಿ ಭಾಳ ಖುಷಿಯಾಯಿತು. ಮತ್ತು ನಮ್ಮ ಅರ್ಚನಾ ಮೇಡಮ್ ಅಲ್ಲಿ ಫ್ಲ್ಯಾಗ್ ಹಿಡ್ಕೊಂಡು ಬರ
ಹೊತ್ತಿನಾಗ ನಾವು ಭಾಳ ಚೀರದೆವು ಭಾಳ ಎಂಜಾಯ್ ಮಾಡಿದೆವು. ಮೈ ನೇಮ್ ಇಸ್ ಇಂಪನಾ, ಐ ಆಮ್ ಫ್ರಮ್ ಗ್ರೇಡ್ 9th, ಐ ಆಮ್ ಫ್ರಮ್ ಅಪ್ಪ ಪಬ್ಲಿಕ್ ಸ್ಕೂಲ್. ಸೊ ಐ ವಾಸ್ ಹ್ಯಾವಿಂಗ್ ಮೈ ಅಬಕಾಸ್ ಕಾಂಪಿಟೇಷನ್ ಇನ್ ಥೈಲ್ಯಾಂಡ್ ಬ್ಯಾಂಕಾಕ್. ಸೊ ವಿ ಆಲ್ ವೆಂಟ್ ವಿತ್ ಅವರ್ teacher, Abacus Miss and with our parents. We went on 27th. Competition was very tough. 18 country students were there. One second was also important for us to do. We should do in 8 minutes. They will give 2 sheets. We should do mentally and with one Abacus. Myself, Nivedita, I am of grade 10 of Appa Public School. Our international competition was held in Bangkok, Thailand. And it was a wonderful event in my life, as it was actually memorable in my life. And I got the support of Rachana Ms. Swapnil sir and all my parents and all my friends. ನನ್ನ ಹೆಸರು ಅಖಿಲೇಶ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಗುರುಕುಲ್ ವಿದ್ಯಾ ಮಂದಿರ್. ನಾನು ಮೇತಾಬಕಾಸಿನಲ್ಲಿ ಬಂದು ನಾನು ಔಟ್ ಆಫ್ ಕಂಟ್ರಿ ಹೋಗಿದ್ದೇನೆ. ಯಾಕೆ ಅಂದರೆ ಅಲ್ಲಿ ಇಂಟರ್ನ್ಯಾಷನಲ್ ಅಬಕಾಸ್ ಕಾಂಪಿಟೇಷನ್ ಇದ್ದಿತ್ತು. ಆದ ಕಾರಣ ನಾನು ಔಟ್ ಆಫ್ ಕಂಟ್ರಿಗೆ ಹೋಗಿದ್ದೆ. ಮ್ಯಾಮ್ ಅವರೆಲ್ಲ ಕರ್ಕೊಂಡೋಗಿದ್ದರು. ಅಲ್ಲಿ ನಾನು ಪ್ರಥಮ ಸ್ಥಾನ ತೊಗೊಂಡಿದ್ದೇನೆ. ನನಗೆ ಎಷ್ಟು ಖುಷಿಯಾಗಿತ್ತಂದರೆ ಅವತ್ತು ನನಗೆ ಬಿಲೀವ್ ಮಾಡೋಕ್ಕೆ ಆಗಿದ್ದಿಲ್ಲ. ಮೈ ನೇಮ್ ಇಸ್ ಲಿಂಗರಾಜ್. ಐ ಆಮ್ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್ ಇನ್ ದ ಅಪ್ಪ ಪಬ್ಲಿಕ್ ಸ್ಕೂಲ್. ಐ ಆಮ್ ವೆರಿ ಲಕ್ಕಿ ದಟ್ ಐ ಹ್ಯಾವ್ ಗಾನ್ ದ ಔಟ್ ಆಫ್ ಕಂಟ್ರಿ ಆ್ಯಂಡ್ ಒನ್ ದ ಚಾಂಪಿಯನ್ ಟ್ರಾಫಿ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ರಚನಾ ಮಿಸ್ ಆ್ಯಂಡ್ ಸ್ವಪ್ನಿಲ್ ಸರ್ ಆ್ಯಂಡ್ ದ ಸ್ಟಾಫ್ ಮೆಂಬರ್ಸ್ ಆ್ಯಂಡ್ ಮೈ ಪೇರೆಂಟ್ಸ್. ಐ ಹ್ಯಾವ್ ವನ್ ದ ಚಾಂಪಿಯನ್ ಪ್ರೈಸ್. ಗುಡ್ ಆಫ್ಟರ್ನೂನ್. ಮೇರಾ ನಾಮ ಕೃಷ್ಣ ಕಾರ್ತಿಕ್. ಮೇ ಪಾಂಚವೇ ಭಾವ ಮೇ ಪಡ್ತಾ ಹೂ. ಮೇ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಮೇ ಜಾತಾ ಹೂ. ಮೇನೆ ಇಂಟರ್ನ್ಯಾಷನಲ್ ಜಾಜ್ಮಾ ಕಾಂಪಿಟೇಷನ್ ಅಬಾಕಸ್ ಕಾಂಪಿಟೇಷನ್ ಮೇ ಜಾಕರ್ ಸೂಪರ್ ಚಾಂಪಿಯನ್ ಜೀತಾ ಹೈ. ಮೇ ಬಹುತ್ ಖುಷ್ ಹುಆ ತಬ್ ಜಬ್ ಮೇ ಉಧರ್ ಜೀತಾ. ಮುಜೆ ಮೇ ಯೇ ಪ್ರೈಸ್ ಮೇ ಮೇರೆ ಟೀಚರ್ಸ್ ಮೇರೆ ಪೇರೆಂಟ್ಸ್ ಕೋ ಡೆಡಿಕೇಟ್ ಕರ್ತಾ ಹೂ. ನಮಸ್ಕಾರ, ನನ್ನ ಹೆಸರು ಸಂಜಿತಾ. ನಾನು 5ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಶಾಲೆ SRN ಮೆಹ್ತಾ CBSE. ನಾನು ಇಂಟರ್ನ್ಯಾಷನಲ್ ಅಬಕಾಸ್ ಗಾಜ್ಮಾ ಆರ್ಗನೈಸ್ದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದೇನೆ. ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ಮೈ ನೇಮ್ ಇಸ್ ಆದಿತ್ಯ. ಐ ಆಮ್ ಫೋರ್ತ್ ಸ್ಟ್ಯಾಂಡರ್ಡ್ ಅಪ್ಪ ಪಬ್ಲಿಕ್ ಸ್ಕೂಲ್. ಐ ಅಟೆಂಪ್ಟೆಡ್ 7th ಗ್ರೇಡ್. I gone to Bangkok and achieved first prize. We saw different places in Bangkok, like Pattaya, Golden Beach Hotel. We stayed in Golden Beach Hotel. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಕ್ಷಾ. ನಾನು 3ನೇ ತರಗತಿಯ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಸ್ಕೂಲಿನ ಹೆಸರು ಕೇಂಬ್ರಿಡ್ಜ್ ಸ್ಕೂಲ್. ಇಂಟರ್ನ್ಯಾಷನಲ್ ಎಕ್ಸಾಮ್ನಾಗ ಬರೀಲಿಕ್ಕೆ ಹೋಗಿ ಅವಾಗ ನನಗೆ ಎಲ್ಲ ಮಂದಿ ನೋಡಿ ನನಗೆ ಭಾಳ ನರ್ವಸ್ ಆಗಿತ್ತು. ಆಮೇಲೆ ಯಾವಾಗ ಎಕ್ಸಾಮ್ ಬರೆದಿದ್ದ ನಾ 6 ಲಂಪ್ಸ್ ಲೆಫ್ಟ್ ಮಾಡಿದ್ದ. ನನಗೆ ಭಾಳ ಸ್ಯಾಡ್ ಆಯಿತು. ಆಮೇಲೆ ನಾ ಯಾವಾಗ ಎಲ್ಲ ರಿಸಲ್ಟ್ಸ್ ಅನೌನ್ಸ್ ಮಾಡಿದರೆ ನನ್ನ ಹೆಸರು ಬೋರ್ಡ್ ಮೇಲೆ ಇತ್ತು. ನನಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿತ್ತು. ನಾ ಭಾಳ ಹಾಗೆ ಖುಷಿ ಇದ್ದ. ನಾ ಮೋಹಿತ್ ಪಟೇಲ್. ಮೈ 7th BME ಪಡ್ತಾ ಹೂ. ಕ್ಲಾಸ್ 7th ಬಿ ಆರ್ ಚಂದ್ರಕಾಂತ್ ಪಾಟೀಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮೇ ಪಡ್ತಾ ಹೂ. ಮುಜೆ ಈ ಅಪರ್ಚುನಿಟಿ ಮಿಲಿಕೆ ಮೈ ಇಂಟರ್ನ್ಯಾಷನಲ್ ಬ್ಯಾಕರ್ಸ್ ಕಾಂಪಿಟೇಷನ್ ಕು ಜಾತಾ ಮೈ ಬಹುತ್ ಪ್ರೌಡ್. ಪ್ರೌಡ್. ನನ್ನ ಮಕ್ಕಳು ಇಬ್ಬರು ಅಬಾಕಸ್ ಶಾಲೆ ಮೇತಾ ಅಬಾಕಸ್ ಶಾಲೆ ಒಳಗೆ ಸೇರ್ಕೊಂಡಿದ್ರು. ಇದರಿಂದ ಭಾಳ ಯೂಸ್ ಆಯಿತು. ನನ್ನ ಫಸ್ಟ್ ಥ್ಯಾಂಕ್ಸ್ ನಮ್ಮ ರಚನಾ ಮೇಡಮ್ಗೆ ಹೇಳ್ತಾ ಇದ್ದೀನಿ. ಅವರು ಅರೇಂಜ್ಮೆಂಟ್ ಮಾಡಿದ್ದು ಟೂರು ಮತ್ತು ಇದು ಎಲ್ಲಾನು ಭಾಳ ಚೆನ್ನಾಗಿತ್ತು. ಈ ಅಬಾಕಸಿಂದ ಮಕ್ಕಳಿಗೆ ಮೈಂಡ್ ಭಾಳ ಶಾರ್ಪ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ. ನನ್ನ ಮಗಳು ಇದರಿಂದ ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಅವ್ರದ್ದು ಇನ್ನು ಅಬಾಕಸ್ ಸೆಂಟರ್ ಚೆನ್ನಾಗಿ ಬೆಳೆಯೋಕ್ಕೆ ನನ್ನ ಹಾರ್ಟಿ ವಿಶಸ್ ಅವರಿಗೆ. ಐ ಆಮ್ ಗಾಯತ್ರಿ, ಜಿ ಎಮ್ ಆಫ್ ಕ್ಲಾಸ್ 7th ಅಪ್ಪ ಪಬ್ಲಿಕ್ ಸ್ಕೂಲ್. ಐ ಗಾನ್ ಟು ಬ್ಯಾಂಕಾಕ್. ಐ ವಾನ್ ಫಸ್ಟ್ ಪ್ರೈಸ್ ಇನ್ 8th ಗ್ರೇಡ್. ಐ ಥ್ಯಾಂಕ್ ಟು ರಚನಾ ಮ್ಯಾಮ್ ಆ್ಯಂಡ್ ಮೈ ಪೇರೆಂಟ್ಸ್. ರೂಹಿ ಮೇರಾ ನಾಮ. ಮೇರೆ ದೋನೋ ಬಚ್ಚೆ ಯಹಾಂ ಪೆ ಆತೆ ಹೈ ಅಬಾಕಸ್ ಮೇ. ಮೈ ಭೀ ಬಹುತ್ ಕೋಶಿಶ್ ಕರ ಉನ್ಕೆ ಲಾನೆ ಲಗ್ ಜಾನೆ ಮೇ. ಮೈ ಖುದ್ ಲೇಕೆ ಆತಿ ಥಿ ಉನ್ಕೋ ಔರ್ ವೋ ಇತ್ನಾ ಇಂಪ್ರೂವ್ಮೆಂಟ್ ಹುಯೆ. ಮೈ ಬೋಲ್ ನಹೀ ಸಕ್ತಿ, ವೋ ಟ್ಯೂಷನ್ ಕಿ ಜರೂರತ್ ಹೀ ನಹೀ ಉನ್ಕೋ ಮ್ಯಾಥ್ಸ್ ಮೇ. ಚಂದ್ರಕಾಂತ್ ಪಾಟೀಲ್ ಸ್ಕೂಲ್ ಮೇ ಇಂಗ್ಲೀಷ್ ಮೀಡಿಯಮ್ ಮೇ ಪಡ್ ರೇ. ಏಕ್ ಲಡ್ಕಿ ತೋ 6th ಸ್ಟ್ಯಾಂಡರ್ಡ್ ಹೈ ಔರ್ ಲಡ್ಕಾ 7th ಮೇ ಹೈ. ಕ್ಲಾಸ್ ಮೇ ಪೂರಾ ಫಾಸ್ಟ್ ಹೈ ಮ್ಯಾಥ್ಸ್ ಮೇ. ಉನ್ನೋ ಕುಚ್ ಟ್ಯೂಷನ್ ಕಿ ಜರೂರತ್ ಹೀ ಮೇಡಮ್ ಇತ್ನಾ ಇಂಪ್ರೂವ್ಮೆಂಟ್ ಕರೇ ಬಹುತ್ ದುವಾ ಲಗ್ತಿ ಸಬ್ಕಿ ಉನ್ಕೋ. ನನ್ನ ಹೆಸರು ಶೈಲೇಶ್ ಅಂತೇಳಿ. ನನ್ನ ಮಗಳು ಶ್ರೀಷಾ.
ಇವಳು ಅಬಾಕಸಲ್ಲಿ ಸೆಲೆಕ್ಟ್ ಆಗಿದ್ಲು ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಬ್ಯಾಂಕಾಕಲ್ಲಿ ಇವಳು ಎಕ್ಸಾಮ್ ಇತ್ತು. ಸೊ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಲು ಇವಳು ಕೂಡ. ಇದರ ಜೊತೆಯಲ್ಲಿ ಮೆಹ್ತಾ ಅಬಾಕಸಿಂದ ಎಷ್ಟು ಜನ ಸ್ಟೂಡೆಂಟ್ಸು ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ, 100% ರಿಸಲ್ಟ್ ತೊಗೊಂಡಿದ್ದಾರೆ, ಅದರ ಅಷ್ಟು ಸಪೋರ್ಟು ಮೇಡಮ್ದಿಂದ ಬಂದಿರೋದು. ಮೆಹ್ತಾ ಅಬಾಕಸ್ನ ಇತರೆ ಹಲವಾರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಪೋಷಕ ವರ್ಗದವರು ಮೆಹ್ತಾ ಅಬಾಕಸ್ನ ಶಿಕ್ಷಣದ ಗುಣಮಟ್ಟ ಮತ್ತು ಈ ಅಂತಾರಾಷ್ಟ್ರೀಯ ಸ್ಪರ್ಧೆ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ಕಲಬುರಗಿ ಮಹಾನಗರದಿಂದ ಈ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಬಾಚಿಕೊಂಡಿರುವುದು ಇಡೀ ಕಲಬುರಗಿ ನಗರಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.